ಸ್ನೇಹಿತರ ನಾನು ನಿಮ್ಮ ಭವ್ಯ ಭಾರತ ರಮಣೀಯ ಕರ್ನಾಟಕದ ಆಶೀರ್ವಾದ್. ಅಕಸ್ಮಾತ್ ಏನಾದರೂ ನಿಮಗೆ ಶಿವಮೊಗ್ಗದಿಂದ ಮಧ್ಯಾಹ್ನ 3:30 ಟ್ರೈನ್ ಮಿಸ್ ಆಗಿ ನೀವು ಅವತ್ತೇ ಬೆಂಗಳೂರಿಗೆ ಹೋಗಬೇಕು ಅಂದರೆ ಆಲ್ಟರ್ನೇಟಿವ್ ಜರ್ನಿ ಸ್ಟಾರ್ಟ್ ಮಾಡ್ಕೋಬೋದು. ಅಟ್ ಲೀಸ್ಟ್ ಅಪ್ ಟು ದಿ ಎಂಡ್ ಆಫ್ ಸಮ್ಮರ್ ಹಾಲಿಡೇಸ್, ಆಲ್ಮೋಸ್ಟ್ ಮೇ ಎಂಡ್ ಜೂನ್ ತನಕ. ಹೆಂಗೆ ಅಂದರೆ 5 ಗಂಟೆಗೆ ಏನು ತಾಳಗುಪ್ಪ ಮೈಸೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬರುತ್ತೆ, ಅದನ್ನು ಹತ್ಕೊಂಡು ಬೀರೂರು ತನಕ ಹೋಗಿ, ಬೀರೂರಿಂದ ನೀವು ಹುಬ್ಳಿ ಬ್ಯಾಂಗ್ಳೂರ್ ಸ್ಪೆಷಲ್ ಟ್ರೈನ್ ಹೊಂದಿದೆ, ಅದನ್ನು ಹತ್ಕೊಂಡು ಬೆಂಗಳೂರಿಗೆ ಅವತ್ತಿನ ದಿನವೇ ರಾತ್ರಿ 11 ಗಂಟೆಗೆ ಹೋಗ್ಬೋದು. ಬನ್ನಿ, ಇವತ್ತು ಜರ್ನಿ ಮಾಡೋಣ, ನೋಡೋಣ ಹೇಗಿರುತ್ತೆ ಜರ್ನಿ ಅಂತ. ಬಿಡಬಹುದು.
ಪ್ರೀತಿ ಕ್ಯಾಂಟೀನ್ ಅಂತ ಬಂದಿದ್ದೀನಿ ಇವತ್ತು. ಇಲ್ಲಿ ಏನು ಫೇಮಸ್ಸು ಅಂದರೆ ಬೆಣ್ಣೆ ಮಸಾಲೆ ದೋಸೆ, ಆಮೇಲೆ ಬಜ್ಜಿಗಳು ಫೇಮಸ್ ಅಂತ, ಆಮೇಲೆ ಇದು ಮಂಡಕ್ಕಿ ಇದೆ. ಸೊ ಇವಾಗ ಬಜ್ಜಿ ತೊಗೊಂಬಂದಿದ್ದಾರೆ, ಮಿಕ್ಸ್ ಬಜ್ಜಿ ಇದು, ಆಲೂಗಡ್ಡೆ ಬಜ್ಜಿ, ಆಮೇಲೆ ಯಾವ ಬಜ್ಜಿ ಇದೆ ನೋಡೋಣ. ಯಾವ್ಯಾವ ಬಜ್ಜಿ ಇದಪ್ಪ ಇದರಲ್ಲಿ? ಆಲೂಗಡ್ಡೆ, ಮೆಣಸಿನ್ಕಾಯಿ, ಹೀರೆಕಾಯಿ ಬಜ್ಜಿ ಅಂತ. ಬನ್ನಿ ತಿನ್ನೋಣ ಹೇಗಿದೆ ಅಂತ. ಹೀರೆಕಾಯಿ ಬಜ್ಜಿ ಬಿಸಿ ಬಿಸಿಯಾಗಿ ಸಕಾಲಾಗಿದೆ. ಉಪ್ಪು ಖಾರ ಆಗಿರ್ಬೋದು ಮಿಶ್ರಣ ಕರೆಕ್ಟಾಗಿ ಹದವಾಗಿದೆ, ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ಇದು ಮೆಣಸಿನ್ಕಾಯಿ, ಇದು ಅಷ್ಟೇ, ತುಂಬಾ ಚೆನ್ನಾಗಿದೆ. ನಿಮ್ಗೇನು ಅಷ್ಟು ಖಾರ ಅನಿಸೋದಿಲ್ಲ, ಹಿಟ್ಟೆಲ್ಲ ಒಂದೇ ಆಗಿರೋದ್ರಿಂದ ಉಪ್ಪು ಖಾರ ಎಲ್ಲ ಸೇಮ್ ಒಂದೇ ಥರನೇ ಇರುತ್ತೆ ನಿಮಗೆ. ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ. ಇವಾಗ ತಿಂದಿದ್ದು ಬಾಳೆಕಾಯಿ ಬಜ್ಜಿ, ನಾಲ್ಕು ಬಜ್ಜಿನೂ ತುಂಬಾ ಚೆನ್ನಾಗಿದೆ. ಆಬ್ವಿಯಸ್ಲಿ ಎಣ್ಣೆ ಇರುತ್ತೆ ಕರೆದಿರೋದು ಅಂದಮೇಲೆ, ಬಟ್ ಮೇಯ್ನಾಗಿ ಬೇಕಾಗಿರೋ ಟೇಸ್ಟು, ಆ ಉಪ್ಪಾಗಿರ್ಬೋದು, ಖಾರ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಪರ್ಫೆಕ್ಟ್. ಬೆಣ್ಣೆ ಮಸಾಲೆ ದೋಸೆ ನೋಡ ಹೇಗಿದೆ. ಒಳ್ಳೆ ಟೇಸ್ಟು, ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿದೆ, ಬಾಯಲ್ಲಿ ಬಂದ ತಕ್ಷಣ ಕರ ಹೋಗ್ತಾ ಇದೆ. ಚಟ್ನಿನೂ ಅಷ್ಟೇ, ಚಟ್ನಿ ಒಂದು ಸ್ವಲ್ಪ ಬರೀ ಚಟ್ನಿ ತಿನ್ನೋಣ. ಕಾಯಿ ಚಟ್ನಿ, ಚಟ್ನಿ ಜೊತೆ ನಿಮಗೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಎಲ್ಲ ಹಾಕಿ ಇಟ್ಟು ಸಕದಾಗಿ ಮಾಡಿದ್ದಾರೆ. ಸೊ ನಿಮಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಟೇಸ್ಟ್ ಉಳಿಯುತ್ತೆ, ಟೇಸ್ಟ್ ಪರಿಸಿದೆಲ್ಲ ಒಂಥರ ರಿಫ್ರೆಶ್ಮೆಂಟು, ತುಂಬಾ ಚೆನ್ನಾಗಿದೆ. ಆಮೇಲೆ ಬೆಣ್ಣೆನೂ ಅಷ್ಟೇ, ಇದು ಊರದೇ ಓನ್ ಮೇಕ್ ಇಲ್ಲ, ಇಲ್ಲೋ ಇಲ್ಲೇ ಲೋಕಲಿಂದ ತೊಗೊಂಬಂದಿರೋದು. ನಂದಿನಿ ಬೆಣ್ಣೆ ಆಗಲಿ,
ನಾವು ನಾರ್ಮಲ್ ಆಗಿ ತಿನ್ನುವಂಥ ಬೆಣ್ಣೆ ಅಲ್ಲ, ತುಂಬಾ ಚೆನ್ನಾಗಿದೆ. ಸೊ ಇದು ನೋಡಿ ಮೊಸರೋಡೆ ಟೇಸ್ಟ್ ಮಾಡುವ. ಯೂಶಲಿ ಬೇರೆ ಕಡೆ ಎಲ್ಲ ತುಂಬ ಡೆಕೋರೇಟ್ ಮಾಡಿ ಏನು ಕ್ಯಾರೆಟ್ ತುರಿ ಅಂತ ಎಲ್ಲ ಹಾಕಿ ರೆಡಿ ಮಾಡಿರ್ತಾರೆ, ಇಲ್ಲ ಆ ಥರ ಎಲ್ಲ ಏನು ಡೆಕೋರೇಟ್ ಮಾಡಿಲ್ಲ. ಟೇಸ್ಟ್ ಇಸ್ ಇಂಪಾರ್ಟೆಂಟ್. ಹೌದು ಟೇಸ್ಟ್ ನೋಡಿ, ಮೇನ್ ಏನಂದರೆ ಮೊಸರು, ಎಷ್ಟೊಂದು ಕಡೆ ಮೊಸರು ಹುಳಿ ಬಂದುಬಿಟ್ಟಿರುತ್ತೆ, ಇಲ್ಲ ಮೊಸರು ಒಂಥರ ಸ್ವೀಟ್ ಸ್ವೀಟ್ ಮಾಡಿಬಿಟ್ಟಿರ್ತಾರೆ. ಬಟ್ ಇಲ್ಲಿ ಆ ಥರ ಎಲ್ಲ ಏನು ಅನಿಸ್ತಾ ಇಲ್ಲ. ಕರೆಕ್ಟಾಗಿ ಹೆಂಗಿರಬೇಕು, ಎಷ್ಟು ಖಾರ ಇರಬೇಕು, ಎಷ್ಟು ಉಪ್ಪಿರಬೇಕು, ಇಲ್ಲ ಎಕ್ಸಾಕ್ಟ್ ಮಿಕ್ಸು ಪರ್ಫೆಕ್ಟಾಗಿದೆ. ನಮಗೆ ಡೆಕೋರೇಷನ್ ಬೇಕಾಗಿಲ್ಲ, ನಮಗೆ ಟೇಸ್ಟ್ ಇಂಪಾರ್ಟೆಂಟು. ಸೊ ಟೇಸ್ಟ್ ಸೂಪರಾಗಿದೆ. ಕಾಫಿ ಒಂದು ಮಿಸ್ ಮಾಡಿಬಿಟ್ಟಿದೆ. ಸೊ ಕಾಫಿ ಬಂದಿದೆ. ಸೂಪರಾಗಿದೆ ಅಲ್ಟಿಮೇಟ್. ಈ ಥರ ಕಾಫಿ ಕುಡಿದಿರೋ ತುಂಬಾ ರೇರು. ಒಂದ ಬೆಂಗಳೂರಲ್ಲಿ ಬ್ರಾಮಿನ್ಸ್ ಕೆಫೆ ಬಾರ್ ಎಸ್ ಎನ್ ರಿಫ್ರೆಶ್ಮೆಂಟ್ಸ್ ಅಲ್ಲಿ ಕುಡಿದಿದ್ದೀನಿ. ಅದು ಬಿಟ್ಟರೆ ಕಡೆ ಇದೆ ಇರೋ ಲೆಕ್ಕಗಳು. ಬಟ್ ಇಲ್ಲಿ ಮಾತ್ರ ಅಲ್ಟಿಮೇಟ್ ತುಂಬಾ ಚೆನ್ನಾಗಿದೆ ಕಾಫಿ ಟೇಸ್ಟ್. ಸೊ ನೀವು ಪ್ರೀತಿ ಕ್ಯಾಂಟೀನ್ನ ವಿಸಿಟ್ ಮಾಡಿ. ಈ ಪ್ರೀತಿ ಕ್ಯಾಂಟೀನ್ ಬಂದು ಬೀರೂರಲ್ಲಿರೋದು. ಅಕಸ್ಮಾತ್ ಏನಾದ್ರು ನೀವು ವಯಾ ತುಮಕೂರು ಅರಸೀಕೆರೆ ಕಡೂರು ಬೀರೂರು ಶಿವಮೊಗ್ಗ ಹೋಗೋದಾದರೆ ಪ್ರೀತಿ ಕ್ಯಾಂಟೀನಿಗೆ ಬರ್ಬೋದು. ಪ್ರೀತಿ ಕ್ಯಾಂಟೀನಲ್ಲಿ ನೀವು ದೋಸೆ ಮೊಸರೊಡೆ ಆಮೇಲೆ ಮಂಡಕ್ಕಿ ಆಮೇಲೆ ಒಳ್ಳೆ ಕಾಫಿ ಸಿಗುತ್ತೆ, ಎಲ್ಲನೂ ಟ್ರೈ ಮಾಡಿ. ಮಜ್ಜಿ ಸಹ ಸಿಗುತ್ತೆ, ಮಜ್ಜಿನೂ ತುಂಬಾ ಚೆನ್ನಾಗಿತ್ತು. ಎಲ್ಲ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಟ್ರೈ ಮಾಡಿ ನಿಮ್ಮ ಕಮೆಂಟನ್ನು ತಿಳಿಸಿ. ಇಪ್ಪತ್ತು, ಈ ಟ್ರೈನ್ ಬೀರೂರಿಗೆ ಬರಬೇಕಾಗಿದ್ದಿದ್ದು 6:40. ಆಲ್ಮೋಸ್ಟ್ 1 hour 40 minutes ಡಿಲೇ ಇದೆ ಟ್ರೈನು. ಸೊ ಇವಾಗ ಹೊರಟಿದೆ ಇಲ್ಲಿಂದ. ಇಲ್ಲಿಂದ ನೆಕ್ಸ್ಟು ಅರಸೀಕೆರೆ ತುಮಕೂರು ಬೆಂಗಳೂರು. ಸೊ ಬೇಸಿಕಲಿ 2 stops ಇದೆ, ಯಶವಂತಪುರ ಒಂದಿದೆ. ಸೊ ನೋಡೋಣ ಬೆಂಗಳೂರಿಗೆ ಎಷ್ಟೊತ್ತು ಹೋಗ್ತೀವಿ ಅಂತ.
ಸೊ ಇವಾಗ 9 ಗಂಟೆ ಆಗಿದೆ, ಟ್ರೈನ್ ಅರ್ಸಿಕೆರೆಗೆ ಬಂದಿದೆ, 1.25 ಅವರ್ ಡಿಲೇ ಇದೆ ಟ್ರೈನು. ಏನು ಮಾಡೋಕ್ಕಲ್ಲ, ಈ ಟ್ರೈನ್ ಡಿಲೇ ಆದ್ರೂ ಪಂಕ್ಚುಯಾಲಿಟಿ ಇಸ್ ಗುಡ್, ರೈಟ್ ಟೈಮಿಗೆ ರೀಚ್ ಆಗ್ತಾನೆ. ಯಾಕೆಂದರೆ ನಾನು 1-2 ಸಲ ಓಡಾಡಿದ್ದೀನಿ ಟ್ರೈನಲ್ಲಿ. ನಿಮಗೆ ಇದು ಬಿಟ್ಟರೆ ಆಲ್ಟರ್ನೇಟಿವ್ ಟ್ರೈನು ಬೀರೂರಿಂದ ಎಸ್ಪೆಟ್ ಬ್ಯಾಂಗ್ಲೂರ್ ಎಕ್ಸ್ಪ್ರೆಸ್ ಅಂತ, ಅದನ್ನು ಸಹ ತೊಗೋಬೋದು ನೀವು. 5:00 ಟ್ರೈನ್ ಏನು ಶಿವಮೊಗ್ಗ ಮೈಸೂರು ಎಕ್ಸ್ಪ್ರೆಸ್ ಇದೆ, ಅದನ್ನು ಹತ್ಕೊಂಡ್ರೆ, ಇಂಟರ್ಸಿಟಿ ಎಕ್ಸ್ಪ್ರೆಸ್ ಹತ್ಕೊಂಡ್ರೆ, ಅದಿಲ್ಲ ಅಂದರೆ ಈ ಟ್ರೈನಾದ್ರು ತೊಗೋಬೋದು. ಸೊ ಇದು ಇವತ್ತು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆಯೂ ಲೇಟಾಗಿ ಬಂದಿದೆ. ಅರ್ಸಿಕೆರೆ ಒಂದು ಆಲ್ಮೋಸ್ಟ್ 1:45 ಡಿಲೇ ಆಗಿದೆ. ಬಟ್ ನೆವರ್ ಮೈಂಡ್, ಯಾಕೆಂದರೆ ನನಗೆ ಐ ಹ್ಯಾಡ್ ಟು ಈಟ್ ಸಮ್ಥಿಂಗ್. ಸೊ ಬೀರೂರಲ್ಲಿ ಒಳ್ಳೆ ಟೈಮ್ ಸಿಕ್ತು, ಪ್ರೀತಿ ಕ್ಯಾಂಟೀನ್ ಹೋಗಿ ಒಳ್ಳೆ ದೋಸೆ ಬಜ್ಜಿ ಮಸರೂಡೆ ಒಳ್ಳೆ ಕಾಫಿ ಎಲ್ಲ ಸಿಕ್ತು. ಆರಾಮಾಗಿ ತಿನ್ಕೊಂಡು ಕುಟ್ಕೊಂಡು ಸ್ಟೇಷನ್ಗೆ ಬಂದು ಬಿಂದಾಸ ಟ್ರೈನ್ ಹತ್ಕೊಂಡೆ. ಸೊ ನೀವು ಅಷ್ಟೇ, ಅಕಸ್ಮಾತ್ ಏನಾದ್ರು ಬೀರೂರಿಗೆ ಹೋದರೆ ಪ್ರೀತಿ ಕ್ಯಾಂಟೀನಲ್ಲಿ ಹೋಗಿ ಟ್ರೈನ್ ಮಾಡಿ, ಮತ್ತು ಆಲ್ಟರ್ನೇಟಿವ್ ಟ್ರೈನ್ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇದಿಲ್ಲ ಅಂದರೆ ಹೊಸಪೇಟೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ನಾವು ಯೂಸ್ ಮಾಡ್ಕೊಳ್ಳಿ. ಈ ಟ್ರೈನಲ್ಲಿ ಒಂದೇನು ಅಂದರೆ ನಿಮಗೆ ಜನರಲ್ ಕಂಪಾರ್ಟ್ಮೆಂಟ್ಸ್ ಕಡಿಮೆ ಇರುತ್ತೆ. ಸ್ಲೀಪರ್ 3AC 2AC ಮಾಡಿದ್ದಾರೆ ಜಾಸ್ತಿ, ಸ್ಲೀಪರ್ ಕೋಚಸ್ ಜಾಸ್ತಿ ಇದೆ. ಸೊ ಆದಷ್ಟು ರಿಸರ್ವೇಷನ್ ಇದ್ದರೆ ಬರಕ್ಕೆ ನೋಡಿ. ಹೊಸಪೇಟೆ ಬ್ಯಾಂಗ್ಳೂರ್ ಪ್ಯಾಸೆಂಜರ್ ನಾನು ಯಾಕೆ ತೊಗೊಳ್ಳಿಲ್ಲ ಅಂದರೆ ಸಿಕ್ಕಾಬಡೆ ಕ್ರೌಡೆಡ್ ಇತ್ತು ಟ್ರೈನು, ಹಾಲಿಡೇ ಸೀಸನ್ ಬೇರೆ ಅಲ್ವಾ. ಸೊ ಹಾಗಾಗಿ ನಾನು ಐ ಪ್ರಿಫರ್ ದಿಸ್ ಟ್ರೈನ್. ಸೊ ನೋಡೋಣ ಬೆಂಗಳೂರಿಗೆ ಎಷ್ಟು ಹೊತ್ತು ಹೋಗ್ತೀವಿ ಅಂತ. ಆಗಿದೆ, ತುಮಕೂರಿಗೆ ಬಂದಿದೆ ಗಾಡಿ, 11:30 ಬೆಂಗಳೂರಿಗೆ ಮುಟ್ಬೇಕು. ಈಗ 1.5 ಗಂಟೆಯಲ್ಲಿ ಮುಟ್ಟೋದು ಅಸಾಧ್ಯನೇ, ಮೇ ಬಿ 1.5 ಗಂಟೆ 20 ನಿಮಿಷ ಡಿಲೇ ಆಗ್ಬೋದು. ಬಟ್ ಸ್ಟಿಲ್ ಪಿಕಪ್ ಮಾಡಿದ ಅಂತ ನೋಡೋಣ ಬೆಂಗಳೂರಿಗೆ ಎಷ್ಟೊತ್ತು ರೀಚ್ ಆಗ್ತೀವಿ ಅಂತ. ಜಾಸ್ತಿ ಹೊತ್ತು ನಿಲ್ಸಲ್ಲ, ಒಂದು 2 ಮಿನಿಟ್ಸ್ ಹಾಲ್ಟ್ ಹೋಗಿದೆ. ಸೊ ನೋಡೋಣ ಬನ್ನಿ. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 11:45 ಆಗಿದೆ, ಬಂದಿದ್ದೀವಿ ಔಟರಲ್ಲಿ, ಬ್ಯಾಂಗ್ಳೂರ್ ಔಟರಲ್ಲಿ. ಸೊ 1/2 ಅವರ್ ಡಿಲೇ ಆಗಿದೆ, 1:45 1/2 ಅವರ್. ಸೊ ಆಲ್ಮೋಸ್ಟ್ 1:15 ಪಿಕಪ್ ಮಾಡಿದ್ದಾನೆ. ಸೊ 8:20 ಅಂದರೆ ಇವಾಗ ಆಲ್ಮೋಸ್ಟ್ 11:45, 3.5 ಅವರ್ಸಲ್ಲಿ ಬೀರೂರಿಂದ ಬ್ಯಾಂಗ್ಳೂರಿಗೆ ಮುಗಿಸ್ಕೊಂಡಿದ್ದೀವಿ. ಸೊ ನೀವೂ ಈ ಬ್ಲಾಗ್ ನೋಡಿ, ಮತ್ತು ನಿಮ್ಮ ಕಮೆಂಟ್ಸ್ನ ತಿಳಿಸಿ, ಮತ್ತು ಈ ಆಲ್ಟರ್ನೇಟಿವ್ ರೂಟ್ ನಾನು ಏನು ಹೇಳಿದ್ದೀನಿ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇದರ ದಿಸ್ ಟ್ರೈನ್ ಆರ್ ಹೊಸಪೇಟೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್.